ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಎಲ್ಲ ಪ್ರಿಪೇರ್ ಆಗ್ತಿದೆ ಗೈಸ್ ಪೊಂಗಲ್ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ. ನಮ್ಮಮ್ಮ ಅವ್ರದ್ದು ಆ್ಯಕ್ಚುಲಿ ತಮಿಳ್ನಾಡು ಸೈಡ್ ಆಗಿರೋದ್ರಿಂದ ಅವರು ಪೊಂಗಲ್ ಅಂತ ಕರೀತಾರೆ. ನಮ್ಮಮ್ಮ ಅವ್ರಿಗೆ ಪೊಂಗಲ್ ಹಬ್ಬ ಅಂದರೆ ಫಸ್ಟ್ ಹಬ್ಬ, ತುಂಬ ದೊಡ್ಡ ಹಬ್ಬ. ನಮಗೆ ಇಲ್ಲಿ ಯುಗಾದಿ ಹೆಂಗೋ ಅಲ್ಲಿ ತಮಿಳ್ನಾಡು ಸೈಡು ಪೊಂಗಲ್ ಹಂಗೆ. ಪೂಜಾ ಸಾಮಾನೆಲ್ಲ ತಂದು ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ. ಎವ್ರಿ ಇಯರ್ ಥರನೇ ಈ ಇಯರು ಪೂಜೆ ಮಾಡ್ತಿದ್ದಾರೆ. ನಾನು ಎವ್ರಿ ಇಯರ್ ವ್ಲಾಗ್ ಮಾಡ್ತಿರ್ಲಿಲ್ಲ, ಈ ಇಯರ್ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಇಯರ್ ಹೆಂಗೆ ಪೂಜೆ ಮಾಡ್ತಾರೆ, ಏನೇನು ಮಾಡ್ತೀವಿ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ, ನೋಡೋಣ ಹಂಗೆ. ಆ್ಯಂಡ್ ನೈಟ್ ಮಾರಿಯಮ್ಮ ಟೆಂಪಲ್ದು ವೀಡಿಯೋ ವ್ಲಾಗ್ ಅದು ಎಡಿಟ್ ಮಾಡ್ತಿದ್ದೆ. ಎಡಿಟ್ ಮಾಡ್ತಾ ಮಾಡ್ತಾ ಬೆಳಗ್ಗೆ 5 ಗಂಟೆ ಹೋಯಿತು. ಫುಲ್ ನಿದ್ದೆ ಅಂದರೆ ಬೆಳಗ್ಗೆ 5 ಗಂಟೆಗೆ ಮಲಗಿದ್ದು. ಬೆಳಗ್ಗೆ 7:30-8 ಗಂಟೆಗೆಲ್ಲ ಅಮ್ಮ ಅಬ್ಬಿಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ, ಎದ್ದೋಳಪ್ಪ ಇನ್ನೂ ಮಲ್ಕೊಂಡೇ ಇದೆಯಾ, ಎಲ್ಲರೂ ಮನೆಯಲ್ಲಿ ಎದ್ದೆಲ್ಲ ಕೆಲಸ ಮಾಡ್ತವ್ರೆ, ಪೂಜೆ ಮಾಡ್ತಾಯಿದ್ದಾರೆ, ಇನ್ನೂ 9 ಗಂಟೆ ಆಯ್ತು ಇನ್ನೂ ಎದ್ದಿಲ್ಲ ಅಂತ ಫುಲ್ ಗಲಾಟೆ ಮಾಡ್ತಾಯಿದ್ರು. ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನೀನಕ್ಕೆ ಸುಮ್ಮನೆ ಇದೆಯಾ ಅಂದಂಗೆ. ಉಪೇಂದ್ರ ಸರ್ ಡೈಲಾಗ್ ಕುಡಿತಾರಲ್ಲ ಹಂಗೆ ಡೈಲಾಗ್ ಕೊಡ್ಬಿಟ್ಟು ಎಬ್ಬರಿಸಿ ಮತ್ತು ಇವಾಗ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ನನ್ನ ಕಣ್ಣೆಲ್ಲ ಫುಲ್ ರೆಡ್ ರೆಡ್ ಆಗಿದೆ, ಯಾಕಂದರೆ ನೈಟ್ ಎಲ್ಲ ನಿದ್ದೆ ಇಲ್ಲ. ಆ ವಿಡಿಯೋ ಎಡಿಟ್ ಮಾಡಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಬೀಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾರಿಯಮ್ಮ ಟೆಂಪಲ್ದು ಇವತ್ತು ವ್ಲಾಗ್ನ ಬಿಟ್ಟಿದ್ದೀನಿ. ಆ ವ್ಲಾಗ್ನ ಹೋಗಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಗೈಸ್ ನನ್ನ ಔಟ್ಫಿಟ್ ನೋಡಿ, ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಅಂತಲೇ ನಮ್ಮ ಅಕ್ಕವ್ರ ಅಂಗಡಿಯಿಂದ ನಮ್ಮ ಅಕ್ಕವ್ರ ನನಗೆ ಕಳಿಸ್ಕೊಟ್ಟಿದ್ದಿದ್ದು. ಸೊ ತೋರಿಸ್ತೀನಿ ಬನ್ನಿ ಔಟ್ಫಿಟ್ ಹೆಂಗಿದೆ ಅಂತ. ಯೂಶ್ವಲಿ ನಾನು ಪಂಚೆ ವೇರ್ ಮಾಡಲ್ಲ, ಶಬರಿಮಲೆಗೆ ಹೋದಾಗ ಪಂಚೆ ವೇರ್ ಮಾಡ್ತಿದ್ದೆ. ಅದಾದಮೇಲೆ ಈ ಥರ ಫೆಸ್ಟಿವಲ್ಸ್ ಏನೇ ಇದ್ದಾಗ ಒಂದು ಪಂಚೆಯನ್ನು ವೇರ್ ಹಾಕ್ಕೊಂಡಿದ್ದೀನಿ, ಪಂಚೆ ಕಟ್ಕೊಂಡಿದ್ದೀನಿ. ಅದು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಪಂಚೆ ಹೆಂಗೆ ಅನ್ನಿಸ್ತಿದೆ ಔಟ್ಫಿಟ್ ಗೈಸ್? ಗೈಸ್ ನಮ್ಮಮ್ಮ ಪೊಂಗಲ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮಮ್ಮನ ತೋರಿಸ್ಬಾರ್ದಂತೆ. ಯಾಕೆ ಮಮ್ಮಿ? ಯಾಕೆ ಮಮ್ಮಿ? ಕೆಲಸ ಮಾಡೋದು ಸ್ವಾಮಿ. ಪೊಂಗಲ್ಗೆ ರೈಸ್ ಇಟ್ಟಿದ್ದಾರೆ ಗ್ಯಾಸ್ ಸ್ಟೌವ್ ಮೇಲೆ ನೋಡಿ ಗೈಸ್. ಮುಂಚೆ ಎಲ್ಲ ಒಲೆಗಳ ಮೇಲೆ ಈ ಥರ ರಂಗೋಲಿಗಳು ಬಿಡಿಸ್ತಾರೆ, ನಮ್ಮಮ್ಮನ ಗ್ಯಾಸ್ ಸ್ಟೌವ್ ಅಲ್ಲ ರಂಗೋಲಿ ಬಿಡಿಸ್ಬಿಟ್ಟಿದ್ದಾರೆ. ಪ್ರೀತಿ ಬ್ಯೂಲಿ ಕಂಪ್ನಿಯವ್ರು ನೋಡಿದ್ರೆ ಫುಲ್ ಖುಷಿಯಾಗ್ಬಿಡ್ತಾರೆ. ಆ್ಯಂಡ್ ನಿನ್ನೆ ನೈಟಿಂದ ಗೈಸ್ ನಮ್ಮಮ್ಮ ಸ್ಟಾರ್ಟ್ ಮಾಡಿರೋದು ಪೂಜೆ ಐಟಮ್ ಎಲ್ಲ ತೊಗೋವ, ಏನೇನು ಬೇಕೋ ಅದೆಲ್ಲ ತೊಗೋವ ಅಂತ. ಪಾಪ 2-3 ಡೇಸಿಂದ ಪೂಜೆ ಮಾಡೋದಕ್ಕೆ ಫುಲ್ಲು ಪ್ಲ್ಯಾನಿಂಗ್ ಮಾಡಿಕೊಂಡು ರೆಡಿ ಮಾಡಿದ್ದಾರೆ. ಇನ್ನೂ ಇದೆಲ್ಲ ಪೂಜೆ ಸಾಮಾನೆಲ್ಲ ಇಟ್ಟು ಇನ್ನೂ ರೆಡಿ ಮಾಡಬೇಕು. 9 ಗಂಟೆ ಮೇಲೆ ಟೈಮ್ ಚೆನ್ನಾಗಿದೆ ಅಂತ ವೈಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮಮ್ಮ ಹಾಕಿರೋ ರಂಗೋಲಿ ತೋರಿಸ್ತೀನಿ ಬನ್ನಿ ಗೈಸ್ ನಿಮಗೆ. ನಿನ್ನೆ ರಾತ್ರಿಯಿಂದನೂ ರಂಗೋಲಿ ಬಿಡಿಸ್ಕೊಂಡು ಇಲ್ಲೇ ಕೂತಿದ್ರು ನೋಡಿ ರಂಗೋಲಿ. ಹಿಂಗೆ ಈ ಡೈರೆಕ್ಷನ್ ತೋರಿಸ್ತೀನಿ. ಗೈಸ್ ನನ್ನ ಗಾಡಿ ಇಷ್ಟು ಲಕ್ಷ ಕೊಟ್ಟು ಗಾಡಿ ತಂದ್ರೆ ನಮ್ಮಮ್ಮ ಇಂಥ ಕೆಲಸಗಳು ಮಾಡ್ತಾರೆ, ಬಟ್ಟೆ ಒಣ ಮಾಡ್ತಾರೆ. ಏನು ಮಮ್ಮಿ ಪೊಂಗಲ್ ರೈಸ್ ರೆಡಿ ಮಾಡಿಟ್ಟಿದ್ದೀರಾ? ಓ ಬಿಸಿ ಗೋಡಂಬಿ ದ್ರಾಕ್ಷಿಗೆ ಬೆಲ್ಲ ಕರಗಿಸ್ತಾ ಇದ್ದಾನೆ. ಪೊಂಗಲ್ಗೆ ನೀರು ಹಾಕಲ್ಲ ನಮ್ಮಮ್ಮ, ಹಾಲಲ್ಲೇ ಮಾಡುತ್ತ, ಟೇಸ್ಟಿ ಇರುತ್ತೆ. ಮಮ್ಮಿ ಆಯ್ತಾ ಪೊಂಗಲ್ ರೆಡಿ? ಪೊಂಗಲ್ ಬಿಸಿ ಬಿಸಿ ರುಚಿ ರುಚಿಯಾದ ಪೊಂಗಲ್ ರೆಡಿ. ಓಕೆ ಮಮ್ಮಿ, ನಾವು ಕುಕಿಂಗ್ ವ್ಲಾಗ್ ಏನು ಮಾಡ್ತಿಲ್ಲ ಇವತ್ತು. ಪೊಂಗಲ್ ರೆಡಿ ಇದೆ, ಬಿಸಿ ಬಿಸಿ ಪೊಂಗಲ್ ರೆಡಿ ಇದೆ. ದೇವ್ರಿಗೆ ಇಟ್ಬಿಟ್ಟು ಅದಾದ್ಮೇಲೆ ನಾವು ತಿನ್ನೋದು ಮಮ್ಮಿ. ಓಕೆ
ಮಮ್ಮಿ ಪ್ರಸಾದ 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 ಕೊಡಲ್ಲಪ್ಪ ಸ್ವಾಮಿ ದೇವ್ರ ಪೂಜೆ ಆಯಿತು ಹ್ಞೂ ನನ್ನ ಮಗನ ಪ್ರಸಾದ ಪ್ರಸಾದ ಅಂತ ಇದ್ದಾನೆ ಪ್ರಸಾದ ಕೊಡೋಣ ಅಡುಗೆ ಏನು ಮಮ್ಮಿ ಇವತ್ತು ಬನ್ನಿ ಪ್ರಸಾದ ತಿನ್ನೋಣ ಮಮ್ಮಿ ಅಡುಗೆ ಅಡುಗೆ ಮಾಡೋಣಮ್ಮ ಈಗ ಸದ್ಯ ಪ್ರಸಾದ ಅಷ್ಟೇನಾ ಪ್ರಸಾದ ಪ್ರಸಾದ ತಿನ್ನಿ ಮತ್ತೆ ಅಡುಗೆ ಮಾಡ್ತೀನಿ ಅಡುಗೆ ಊಟ ಮಾಡೋಣ ಮಧ್ಯಾಹ್ನ ಬಾಂಡ್ಲಿ ಎತ್ಕೊಂಬಂದು ತಿಂತ ಇದ್ದಾರೆ ನಮ್ಮ ಪೊಂಗಲ್ ನಮ್ಮಮ್ಮ ಪ್ರಸಾದ ಮಾಡಿ ಕೊಟ್ಟಿದ್ದಾರೆ ಇನ್ನೂ ಅಡುಗೆ ಮಾಡಿಲ್ಲ ಪೊಂಗಲ್ ಸ್ವೀಟ್ ಪೊಂಗಲ್ಲ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಸಕ್ಕದಾಗಿದೆ ಗೈಸ್ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಒನ್ಸ್ ಅಗೇನ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು